ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಇದೀಗ ಬರ್ತಿರುವಂತ ಸುದ್ದಿ ಇವತ್ತು ಕೂಡ ಮೂರು ಜನ ಯುವಕರ ವಿಚಾರಣೆ ಆಗುತ್ತೆ ಆಡ್ಗೋಡಿಯ ಟೆಕ್ನಿಕಲ್ ಸೆಂಟರ್ ನಲ್ಲಿ ಇನ್ಕ್ವೈರಿ ಬ್ರೇಕಿಂಗ್ ನ್ಯೂಸ್ ಮೂರು ಜನರನ್ನು ಬೆಳಗ್ಗೆಯಿಂದ ಎನ್ಕ್ವೈರಿ ಮಾಡುತ್ತಿದ್ದಾರೆ ಎಸ್ಐಟಿ ಅವರು ಸಿಡಿ ರಿಲೀಸ್ ವಿಚಾರವಾಗಿ ಮೂವರಿಗೂ ಕೂಡ ಡ್ರಿಲ್ ನಡೆಯತಾ ಇದೆ ಇವತ್ತು ಎಲ್ಲಿದ್ದಾಳೆ ಅನ್ನೋ ಪ್ರಶ್ನೆ ಪ್ರೈಮರಿ ಆಗಂತೂ ಇದ್ದೇ ಇರುತ್ತೆ ಅನುಮಾನನೇ ಇಲ್ಲ ಸೋ ಹಾಗಾಗಿ ಎಸ್ಐಟಿ ಅವರು ಮೂರು ಜನಕ್ಕೆ ಟೆಕ್ನಿಕಲ್ ಸೆಲ್ ನಲ್ಲಿ ಎನ್ಕ್ವೈರಿ ಮಾಡುತ್ತಿದ್ದಾರೆ ಮತ್ತೆ ಸಮಾಯಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಗುಡ್ ಮಾರ್ನಿಂಗ್ ಮುನಿರಾಜು ಗುಡ್ ಮಾರ್ನಿಂಗ್ ಹರೀಶ್ ಯಾವೆಲ್ಲ ಮಾಹಿತಿ ಬೇಕು ಆ ಮೂರು ಜನ ಹೇಗೆ ಕೋಆಪರೇಟ್ ಮಾಡುತ್ತಿದ್ದಾರೆ ಏನು ನಡೆಯುತ್ತಿದೆ ಅಲ್ಲಿ ಹರೀಶ್ ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಆ ಮೂವರು ಯುವಕರನ್ನ ಎಸ್ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇರೋದು ಏನು ಮೊದಲಿಗೆ ಆ ಯುವತಿ ಬಗ್ಗೆ ಮಾಹಿತಿಯನ್ನ ಕೇಳ್ತಿದ್ರೆ ಮತ್ತೆ ಆ ಸೀಟಿಗೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ಸಹ ಅವರು ಪ್ರಸ್ತಾಪ ಮಾಡಿ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡ್ತಿರೋದು ಕಳೆದ ಶುಕ್ರವಾರವನ್ನು ಇವರನ್ನು ವಿಚಾರಣೆಗೊಳಪಡಿಸಿದ್ರು ಆ ಬಳಿಕ ಮತ್ತೊಂದು ದಿನ ಕರೆಸಿದ್ರು ಈಗ ಇವತ್ತು ಸಹ ವಿಚಾರಣೆಗೆ ಕರೆಸಿ ಒಂದು ಹೆಚ್ಚಿನ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ ಮತ್ತೆ ಇದೇ ವೇಳೆ ಏನು ಎಫ್ಐಆರ್ ಆಗಿರೋದ್ರಿಂದ ಎಫ್ಐಆರ್ ಸಂಬಂಧದಲ್ಲೂ ಸಹ ಇವರನ್ನ ವಿಚಾರಣೆಗೆ ಒಳಪಡಿಸಿ ಈಗ ಏನು ಅಪರಿಚಿತ ವ್ಯಕ್ತಿಗಳ ಮೇಲೆ ಒಂದು ದೂರು ಕೊಟ್ಟಿದ್ದಾರೆ ಆ ಒಂದು ದೂರಿನ ಆಧಾರದ ಮೇಲೆ ಇವರ ಒಂದು ಸಾಮ್ಯತೆ ಬಗ್ಗೆ ಸಹ ಒಂದು ಪರಿಶೀಲನೆ ಮಾಡಿ ಒಂದು ತನಿಖೆಯನ್ನ ಮಾಡ್ತಿರೋದು ಇವರ ಬಳಿ ಯಾವ ರೀತಿ ಎವಿಡೆನ್ಸ್ ಇದೆ ಮತ್ತೆ ಇವರ ರೋಲ್ ಏನೇನಿದೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಇವತ್ತು ಸಹ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಹರೀಶ್ ಓಕೆ ಇನ್ನು ಎಷ್ಟೊತ್ತಾಗ್ಬೋದು ಇವತ್ತಿನ ಅಲ್ಲೇ ಇರುತ್ತೆ ಪೂರ್ತಿ ನಡೆಯುತ್ತಾ ಖಂಡಿತ ಹರೀಶ್ ಯಾಕಂದ್ರೆ ಈಗಾಗಲೇ ಬೆಳಗ್ಗೆ ಅವರನ್ನ ಕರೆಸಿದ್ದಾರೆ ಮತ್ತೆ ಇವತ್ತು ಮಧ್ಯಾಹ್ನ ಅಥವಾ ಸಂಜೆವರೆಗೂ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ನಂತರ ಮಾತ್ರ ಈ ಒಂದು ಯುವತಿ ಮತ್ತೆ ಆ ಒಂದು ಸಿಡಿ ಬಗ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಮತ್ತೆ ಅವರ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಇನ್ನು ಸಂಜೆವರೆಗೂ ವಿಚಾರಣೆಯನ್ನ ಹಾಗೆ ಕಂಟಿನ್ಯೂ ಮಾಡ್ತಿರ್ತಾರೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿಗಾಗಿ ಜಾರಕಿಹೊಳಿ ಅವರ ಸಿಡಿ ಕೇಸ್ಗೆ ಮಗದೊಂದು ಟ್ವಿಸ್ಟ್ ಸಿಗ್ತಾ ಇದೆಯಂತೆ ಯುವತಿಯ ವಿಡಿಯೋ ಸ್ಟೇಟ್ಮೆಂಟ್ ಏನಾಗುತ್ತೆ ಅನ್ನೋ ಪ್ರಶ್ನೆ ವಿಡಿಯೋ ಹೇಳಿಕೆಗೆ ಕಾನೂನಿನ ಕಿಮ್ಮತ್ತಿಲ್ವಾ ಅನ್ನೋ ಪ್ರಶ್ನೆ ರೈಸ್ ಆಗಿದೆ ಯಾಕೆ ಏನು ನೋಣ ಬ್ರೇಕಿಂಗ್ ನ್ಯೂಸ್ ಕೆಲಸದ ಆಮಿಷನ್ನ ಒಡ್ಡಿ ಮೋಸ ಮಾಡಿದ್ದಾರೆ ಅಂತ ಯುವತಿ ಹೇಳಿಕೆ ಯುವತಿ ಹೇಳಿಕೆ ಮೇಲೆ ಜಾರಕಿಹೊಳಿ ವಿರುದ್ಧ ಕ್ರಮ ಕಷ್ಟ ಪೊಲೀಸರ ಮುಂದೆ ಖುದ್ದು ಹೇಳಿಕೆ ನೀಡಬೇಕಂತೆ ಅಂತ ಒಂದು ಮೂಲಗಳ ಮಾಹಿತಿ ಮ್ಯಾಜಿಸ್ಟ್ರೇಟ್ ಮುಂದೆ ಆದರೂ ಬಂದು ಆಕೆ ಖುದ್ದು ಹಾಜರಾಗಿ ಹೇಳಿಕೆ ನೀಡಬೇಕಂತೆ ನೇರ ಹೇಳಿಕೆಗೆ ಮಾತ್ರ ಕಾನೂನಾತ್ಮಕವಾದ ಬೆಲೆಯಂತೆ ಗೊತ್ತಿಲ್ಲಪ್ಪ ಏನು ನಡೀತಿದೆ ಇಲ್ಲಿ ಅಂತ ಮೊಬೈಲ್ ವಿಡಿಯೋ ಪರಿಗಣಿಸಿ ಕೇಸ್ ಮಾಡೋದಕ್ಕೆ ಕಷ್ಟವಂತೆ ಖುದ್ದು ಯುವತಿಯೇ ತನಗಾದ ಅನ್ಯಾಯದ ಬಗ್ಗೆ ದೂರು ಕೊಡಬೇಕಂತೆ ಬಂದು ಹಾಗಾದಲ್ಲಿ ಮಾತ್ರ ಜಾರಕಿಹೊಳಿ ಅವರ ಮೇಲೆ ಕಾನೂನಿನ ಕ್ರಮ ಸಾಧ್ಯ ಅನ್ನೋದು ಒಂದು ಮೂಲಗಳ ಮಾಹಿತಿ ಬಟ್ ಎಲ್ಲ ಕೇಸಲ್ಲಿ ಹಿಂಗಾಗಲ್ಲ ಎಷ್ಟೊಂದು ವಿಡಿಯೋ ಸ್ಟೇಟ್ಮೆಂಟ್ ಮೂಲಕನೇ ಕೇಸ್ ಹಾಕೊಂಡಿರೋದು ಅದೆಲ್ಲ ಕೂಡ ನಡೆದಿದೆ ಬಟ್ ಗೊತ್ತಿಲ್ಲ ಯಾವ್ಯಾವ ಪ್ರಕರಣ ಪ್ರಕರಣದ ಪ್ರಕರಣ ಚೇಂಜ್ ಆಗುತ್ತೆ ಎಷ್ಟೋ ಸರಿ ಇಲ್ಲ ಅಂತಲ್ಲ ಬಟ್ ಇದನ್ನು ಪೊಲೀಸ್ನವರು ಮತ್ತು ಬೇರೆ ಬೇರೆ ಭಾಗದವರು ಹೇಗೆಲ್ಲ ಟ್ರೀಟ್ ಮಾಡ್ತಿದ್ದಾರೆ ಅಂತ ಗಮನಿಸಬೇಕು ಹಾಗಾಗಿ ಒಂದು ಮೂಲಗಳ ಮಾಹಿತಿ ಪ್ರಕಾರ ಯುವತಿ ಖುದ್ದು ಹಾಜರಾಗಬೇಕು ಪೊಲೀಸರ ಮುಂದೆ ಕಂಪ್ಲೇಂಟ್ ಕೊಡಬೇಕು ಸ್ಟೇಟ್ಮೆಂಟ್ ಕೊಡಬೇಕು ಅಂತೆಲ್ಲ ಇದೆ ಮುನಿರಾಜು ನನ್ನ ಸಹೋದ್ಯೋಗಿ ದೂರವಾಣಿ ಸಂಪರ್ಕದಲ್ಲಿ ಮುನಿರಾಜು ಏನಿದು ಬೇರೆ ಬೇರೆ ಕೇಸ್ಗಳಲ್ಲಿ ಈ ಥರ ವಿಡಿಯೋ ಏನೋ ಹೇಳಿಕೆಗಳೆಲ್ಲ ಪರಿಗಣನೆ ಪಟ್ಟಿದೆಯಲ್ಲ ಇದ್ಯಾಕೆ ಹಿಂಗೆ ಏನಾಗ್ತಿದೆ ಖಂಡಿತ ಹರೀಶ್ ಯಾಕಂದ್ರೆ ಈ ಒಂದು ವಿಡಿಯೋವನ್ನು ಸಹ ನಿನ್ನೆ ಒಂದು ಎಸ್ಐಟಿ ಅಧಿಕಾರಿಗಳ ಒಂದು ಸಭೆಯಲ್ಲಿ ಬಗ್ಗೆ ಒಂದು ಚರ್ಚೆ ಸಹ ಆಗಿರುವಂತದ್ದು ಈ ವಿಡಿಯೋ ಬಗ್ಗೆ ಆದ್ರೆ ಈ ಒಂದು ವಿಡಿಯೋ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಯಾಕೆ ನೇರವಾಗಿ ಬಂದು ಕಂಪ್ಲೇಂಟ್ ಅನ್ನು ಕೊಟ್ರೆ ದೂರು ದಾಖಲು ಮಾಡ್ಕೊಳ್ಳಿಕ್ಕೆ ಒಂದು ಅನುಕೂಲ ಆಗುತ್ತೆ ಆದ್ರೆ ಈಕೆ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಆರೋಪಗಳನ್ನು ಸಹ ಮಾಡಿದಾರೆ ಏನು ಕೆಲಸ ಕೊಡಿಸುವ ವಿಚಾರ ಇರ್ಬೋದು ಮತ್ತೆ ಬೆದರಿಕೆ ಇರೋ ಬಗ್ಗೆ ಸಹ ಒಂದು ಆರೋಪಗಳನ್ನ ಮಾಡಿದ್ದಾರೆ ಆದ್ರೆ ಇದನ್ನ ಎಸ್ಐಟಿ ಅಧಿಕಾರಿಗಳು ಯಾವ ರೀತಿ ಪರಿಗಣನೆ ಮಾಡ್ತಾರೆ ಅನ್ನೋದು ಸಹ ಈಗ ಕುತೂಹಲಕ್ಕೆ ಕಾರಣ ವಿಧಿವಿಜ್ಞಾನ ತಜ್ಞರಾದಂತಹ ಡಾಕ್ಟರ್ ದಿನೇಶ್ ರಾವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ಈ ತರಹದ ಹೇಳಿಕೆಗಳು ಅಂದ್ರೆ ವಿಡಿಯೋ ಮಾಡಿಕೊಟ್ಟಾಗ ಅದು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಈ ಹಿಂದೆ ಹಲವಾರು ಕೇಸ್ಗಳಲ್ಲಿ ಯಾಕೆ ಆ ತರದ ಕನ್ಫ್ಯೂಷನ್ಸ್ ಇರುತ್ತಾ ಅಥವಾ ಬೇರೆ ಏನಾದರೂ ಕ್ರಾಸ್ ಚೆಕ್ ಮಾಡಬೇಕಾಗುತ್ತಾ ಅಲ್ಲ ಒಂದು ಏನಾಗುತ್ತೆ ಅಂದ್ರೆ ಮೊದಲೇ ಏನು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಏನ್ ಅಪರಾಧ ಅಂತ ಇದುವರೆಗೂ ಯಾವ ಎಫ್ಐಆರ್ ಫೈಲ್ ಆಗಿಲ್ಲ ಹೌದು ಪ್ರೋಸೆಸ್ ಆಫ್ ರಿಲೀಸ್ ಆಫ್ ಸಿಡಿ ಬಗ್ಗೆ ಎಫ್ಐಆರ್ ಫೈಲ್ ಆಗಿದೆ ಮತ್ತೆ ಅದರ ಕಾನ್ಸಿಕ್ವೆನ್ಸಸ್ ಬಗ್ಗೆ ಫೈಲ್ ಆಗಿದೆ ಅಂದ್ರೆ ಯಾರೋ ಒತ್ತಡ ಹಾಕಿ ಮಾಡಿಸಿದ್ದಾರೆ ಅದೇ ಅದೇ ಈಗೇನಂದ್ರೆ ಫಸ್ಟ್ ಅದರಲ್ಲಿ ವಿಕ್ಟಿಮ್ ಯಾರು
ಅಂದ್ರೆ ಅಪರಾಧ ಏನು ಅಂತ ಇದುವರೆಗೂ ಡಿಫೈನ್ ಆಗಿಲ್ಲ. ಓಕೆ, ಈಗ ಈಗ ಇವರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟರು ಒಬ್ರು ವಾಪಸ್ ತಗೊಂಡ್ಬಿಟ್ರು. ಹೌದು ಹೌದು, ಯಾಕಂದ್ರೆ ಈಗ ವಿಕ್ಟಿಮ್ ಯಾರು ಅವ್ರು ತಾನೇ ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ಮೊದಲು ಅವ್ರ ಕಂಪ್ಲೇಂಟ್ ಅದು ಕಂಪ್ಲೇಂಟ್ ಅಂತ ಬರೋದಿಲ್ಲ, ಬಿಕಾಸ್ ಈಸ್ ನಾಟ್ ಅಫೆಕ್ಟೆಡ್. ಅವರು ಇನ್ಫಾರ್ಮೆಂಟ್ ಅಂತ ಹೇಳ್ತಾರೆ, ಈಸ್ ಜಸ್ಟ್ ಪ್ರೊವೈಡೆಡ್ ಸಮ್ ಇನ್ಫಾರ್ಮೇಶನ್ ಫಾರ್ ಇನ್ವೆಸ್ಟಿಗೇಷನ್. ಸೊ ಈಗ ಇವರು ಇವರಿಗೆ ಏನ್ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಅವರೇ ಬಂದು ಕೊಡ್ಬೇಕು ಕಂಪ್ಲೇಂಟ್. ಸರ್, ಅವ್ರು ವಿಡಿಯೋ ಮಾಡಿ ಕೊಟ್ಟಿದ್ದು ಪರಿಗಣನೆ ಬರುತ್ತಾ ಇಲ್ವಾ ಸರ್? ಈಗ ಇಲ್ಲ ಅಲ್ಲ, ಈಗ ವಿಡಿಯೋ ಮಾಡಿ ಪರಿಗಣನೆ ಯಾಕೆ ಬರೋದಿಲ್ಲ ಅಂದ್ರೆ, ಶಿ ಹ್ಯಾಸ್ ಟು ಎಸ್ಟಾಬ್ಲಿಷ್ ಹರ್ ಐಡೆಂಟಿಟಿ ನಂಬರ್ ಒನ್, ಅಂಡ್ ಸೆಕೆಂಡ್ ಥಿಂಗ್ ಇಸ್ ಶಿ ಹ್ಯಾಸ್ ಟು ಪ್ರೂವ್ ದಟ್ ವಾಟ್ ಇಸ್ ದ ಕ್ರೈಮ್ ಕಮಿಟೆಡ್ ಟು ಹರ್. ಅಲ್ಲ, ಅವ್ರು ಕೇಳಿದ್ರಲ್ಲ, ನಂಗೆ ಮೋಸ ಮಾಡಿದ್ರು, ಕೆಲಸ ಕೊಡಿಸ್ತೀವಿ ಅಂತ ಇದ್ ಮಾಡಿದ್ರು, ಬಳಸ್ಕೊಂಡ್ರು. ಹೌದು, ಶಿ ಕ್ಯಾನ್ ಫೈಲ್ ಎಫ್ಐಆರ್ ಅಲ್ಲ, ಇರೋ ಚಾರ್ಜ್ ಅಲ್ಲಿ ಫೈಲ್ ಮಾಡ್ಬೋದಲ್ಲ ಕಂಪ್ಲೇಂಟ್. ಬೆಂಗಳೂರು ಸ್ಟೇಷನ್ ಗೆ ಬಂದು ಕೊಡ್ಬೇಕು ಅಂತ ಏನಿಲ್ವಲ್ಲ. ಓಕೆ, ಅವ್ರ ಕಡೆ ಲಾಯರ್ ಕಳ್ಸ ಹಾಕಿದ್ರು ಆಯ್ತು. ಆಯ್ತು, ಇಲ್ಲ ಅವ್ರು ಅಲ್ಲ, ಅಲ್ಲಿ ಬೇರೆ ಊರ್ನಲ್ಲೂ ಕಂಪ್ಲೇಂಟ್ ಕೊಡ್ಬಹುದು, ಇಲ್ಲ ಮನೆಯವ್ರನ್ನ ಕಳ್ಸ್ಬಿಟ್ಟು ಅಂದ್ರೆ ಕಂಪ್ಲೇಂಟ್ ಕೊಡ್ಬೋದಲ್ಲ. ಹೌದು, ಕರೆಕ್ಟ್. ಬಟ್ ಯಾವ್ದೋ ಮಾಡ್ದಲ್ಲೇ ಒಂದು ವಿಡಿಯೋ ರಿಲೀಸ್ ಮಾಡಿದಾಗ ಅದರದ್ದು ಶಿ ಮೇ ಬಿ ಫೋರ್ಸ್ ಟು ಗಿವ್ ಎ ವಿಡಿಯೋ ಕಂಪ್ಲೇಂಟ್ ಅಲ್ವೇ. ಈಗ ಪೊಲೀಸ್ ಏನ್ ಮಾಡ್ಬೇಕು ಸರ್, ಏನ್ ಮಾಡ್ತಾರೆ ಸರ್? ಇಲ್ಲ ಇಲ್ಲ, ಪೊಲೀಸ್ ಅವ್ರು ಒಂದೇ ಹೇಳ್ಬೇಕಂದ್ರೆ, ಶಿ ಹ್ಯಾಸ್ ಟು ಕಮ್, ಶಿ ಕ್ಯಾನ್ ಗಿವ್, ದೇ ಕ್ಯಾನ್ ಗಿವ್ ಪ್ರೊಟೆಕ್ಷನ್ ಟು ಹರ್ ಟು ಲಾಡ್ಜ್ ಎ ಕಂಪ್ಲೇಂಟ್. ಅದೇನಾದ್ರೂ ತೊಂದರೆ ಇದ್ರೆ ಓಕೆ, ದಟ್ ವೈ ಶಿ ಇಸ್ ನಾಟ್ ಕಂಪ್ಲೇನಿಂಗ್ ಅನ್ನೋದು ಈಗ ಏನಾಗಿದೆ ಅಂದ್ರೆ, ಆ ಸಂತ್ರಸ್ತನ ಇಲ್ಲ ವಿಕ್ಟಿಮ್ ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರನ್ನ ಹುಡುಕದೇ ಒಂದು ಪೊಲೀಸ್ ಕೇಸ್ ಆಗ್ಬಿಟ್ಟಿದೆ. ಅಲ್ಲ, ನನ್ ಥ್ರೆಟ್ ಗೃಹ ಸಚಿವರು ನಂಗೆ ಸೆಕ್ಯೂರಿಟಿ ಕೊಡ್ಬೇಕು ಅಂದ್ರು ಅವರು. ಇಲ್ಲ ಇಲ್ಲ, ಬೇರೆ ಅಲ್ಲ, ಥ್ರೆಟ್ ಶಿ ಹ್ಯಾಸ್ ಟು ಎಸ್ಟಾಬ್ಲಿಷ್ ದ ಥ್ರೆಟ್. ಏನ್ ಸುಮ್ನೆ ಹೇಳಿದ್ರೆ ಥ್ರೆಟ್ ಆಗೋದಿಲ್ಲ, ಏನ್ ಫೋನ್ ಅಲ್ಲಿ ಬಂದ, ಇಲ್ಲ ಯಾರಾದ್ರೂ ಬಂದ್ರ, ಇಲ್ಲ ಗೊತ್ತಿರೋರು ಬಂದ್ರ, ಗೊತ್ತಿಲ್ಲದೆ ಬಂದ್ರ, ಇಲ್ಲ ಲೆಟರ್ ಕಳ್ಸಿದ್ರ, ದಿಸ್ ಇಸ್ ಥ್ರೆಟ್ ಇಸ್ ನಾಟ್ ಬಿಕಾಸ್ ಆಫ್ ಅವರ್ ಇಮ್ಯಾಜಿನೇಷನ್, ಇಟ್ ಶುಡ್ ಬಿ ಎಸ್ಟಾಬ್ಲಿಷ್ಡ್. ಸೊ ಟೆಕ್ನಿಕಾಲಿಟೀಸ್ ಇದೆಲ್ಲ ಇರೋದ್ರಿಂದ. ಬಟ್ ಗವರ್ಮೆಂಟ್ ಕೂಡ ಈಗ ಸರ್ ಅವರು ಗೃಹ ಸಚಿವರನ್ನ ಕೇಳ್ಕೊಂಡಿರೋದ್ರಿಂದ ಪ್ಲೀಸ್ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ ಗವರ್ಮೆಂಟ್ ಓಕೆ, ನಾನ್ ಸೆಕ್ಯೂರಿಟಿ ಕೊಡ್ತೀವಪ್ಪ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿ ಇದ್ ಮಾಡ್ಬೋದಾ? ಅಲ್ಲ ಅಲ್ಲ, ಹೌದು, ಡೆಫಿನೆಟ್ಲಿ ಡೆಫಿನೆಟ್ಲಿ, ಇಸ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್. ಬಟ್ ವೇರ್ ಟು ಕೀಪ್ ದ ಸೆಕ್ಯೂರಿಟಿ, ವೇರ್ ಇಸ್ ಯುವರ್ ವೇರ್ ಅಬೌಟ್ಸ್, ಎಲ್ಲಿದ್ದೀರಿ ನೀವು, ನಿಮ್ಗೆ ಎಲ್ಲಿ ಸೆಕ್ಯೂರಿಟಿ ಕಳಿಸ್ಬೇಕು? ಸೀ, ಶಿ ಹ್ಯಾಸ್ ಟು ಡಿಫೈನ್ ಹರ್ ಸೆಲ್ಫ್. ಇಲ್ಲ, ಶಿ ಅವರ್ ಮೂವ್ಮೆಂಟ್ ಇಟ್ ಸೆಲ್ಫ್ ಇಸ್ ಸಸ್ಪಿಷಿಯಸ್ ಅಂತ ಬಂದಾಗ, ದೆನ್ ಡೆಫಿನೆಟ್ಲಿ ಇಟ್ ಇಸ್ ಮೋರ್ ಡೇಂಜರಸ್ ಟು ಹರ್ ಕೇಸ್ ಇಟ್ ಸೆಲ್ಫ್. ಕರೆಕ್ಟ್ ಪಾಯಿಂಟ್. ಅವರು ಮುಂದೆ ಬರಬೇಕು. ಏನು ಈಗ ಫಸ್ಟ್ ಆಫ್ ಆಲ್ ಅಪರಾಧ ಏನು ಅಂತ ಫಸ್ಟ್ ಅವರು ಹೇಳಿಕೆ ಬರಬೇಕು. ಎಸ್ ಸರ್, ವೆಲ್ ಸೆಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದಿನೇಶ್ ರಾವ್ ಸರ್, ನ್ಯೂಸ್ ಏಟಿನ್ ಜೊತೆ ಮಾತಾಡಿದಕ್ಕೆ. ನೀವು ಸರ್ ಒಂದು ಬ್ರೇಕ್ ತಗೋತೀನಿ, ಬ್ರೇಕ್ ತಗೊಳಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಯಿತು. ಇದಕ್ಕೆ ನೆಟ್ವರ್ಕ್ ಏಟಿಂಗ್ ಕೂಡ ಸಾಥ್ ಕೊಟ್ಟಿದ್ದೀವಿ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದರೆ ಮಾತ್ರ ನಾವೆಲ್ಲ ಗೆಲ್ಲಬಹುದು. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗುವವರೆಗೆ ಅನ್ನುವ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ.